ಹಲೋ, ಕಾರಂತ ಗೊತ್ತಾಯ್ತ ನಾನು ಯಾರು ಅಂತ? ಗೊತ್ತಾಗಿಲ್ಲ, ಯಾರು ಮಾತಾಡ್ತಿರೋದು? ನಾನು ಮಂಗ. ಮಂಗ ಮಾತಾಡ್ತಾ ಇರೋದ? ನಾನು ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಸರ್ ಸರ್, ನಮಸ್ತೆ ಸರ್. ಹಾ, ಮತ್ತೆ ಹೇಗಿದ್ದಿ? ನಾನು ಆರಾಮ್ ಸರ್, ನೀವು? ನಾವು ಸೂಪರ್, ಜಾಲಿ ಅಲ್ಲ ಫುಲ್. ಹೇಳಿ ಸರ್, ಏನು ಸರ್ ಕಾಲ್ ಮಾಡಿದ್ದು? ಕಾಲ್ ಮಾಡಿ ಬರ್ತಿತ್ತ ಸರ್? ಹಾಗಲ್ಲ, ಹೇಳಿ ಸರ್. ಹಾಗೆಯೇ ಬೋರ್ ಆಗ್ತಿತ್ತಂತ ಕಾಲ್ ಮಾಡಿದೆ. ಎಲ್ಲಿರು ನೀನು? ನಾನು ಬೆಂಗಳೂರಲ್ಲಿರೋದು. ಬೆಂಗಳೂರಲ್ಲಿರೋದ? ಹಾಂ ಹೌದು ಸರ್. ಹಾಗಾದರೆ ಡೈಲಿ ಪಿಜ್ಜಾ ಮತ್ತು ನ್ಯೂಡಲ್ಸ್ ಅಂತ ಅಲ್ಲ ಹೊರಗೆ? ಸರ್ ಅದು ನ್ಯೂಡಲ್ಸ್ ಅಲ್ಲ ಸರ್, ಅದು ನೂಡಲ್ಸ್. ಎಂಥದ ಒಂದು ಎರೆಹುಳ, ಅದನ್ನೇ ತಿನ್ನುದ ಅಂತಲ್ಲ ಹೊರಗಡೆ ನೀನು ಡೈಲಿ? ಸರ್ ಎಂತ ಸರ್ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಿ? ನಾನೊಬ್ಬ ಜವಾಬ್ದಾರಿಯುತ ಪ್ರಜೆ ಸರ್, ನೀವು ಹೀಗೆಲ್ಲ ಮಾತಾಡಬಾರ್ದು. ಯಾಕೆ? ನಾನು ಯಾಕೆ ಹೊರಗಡೆ ತಿನ್ಲಿ? ಈಗ ಕೊರೋನಾ ಟೈಮ್ ಅಲ್ವಾ? ಕೊರೋನಾ ಅಂತ ಗೊತ್ತಾದ್ಮೇಲಿಂದ ನಾನು ಮನೆಯಿಂದ ಹೊರಗಡೆ ಕಾಲಿಡ್ತಾ ಇಲ್ಲ ಸರ್. ನಾನು ಮನೆಯಲ್ಲೇ ತಿಂತಾ ಇರೋದು ಸರ್, ಮನೆಯಿಂದ ಹೊರಗಡೆ ಹೋಗ್ತವೇ ಇಲ್ಲ. ನೀವು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು, ಮನೆಯಲ್ಲೇ ತಿನ್ನುವ ನಾನು. ಶೇ, ಎಂತ ಮಾತು ಹೇಳಿದೆ ಮಾರೆ. ನನ್ನ ಮಗ ಸೊಬ್ಬ ಇದ್ದಾನೆ ಸಾವ ಒಂದು, ಇಡೀ ದಿನ ಹೊರಗಡೆ ತಿನ್ನೋದು ಮಾರೆ. ಪಿಜ್ಜಾ ಮತ್ತೆ ಇದು ಎಂತ ಪಿಸ್ತಾ ಅಲ್ಲ, ಪಾಸ್ತಾ, ನ್ಯೂಡಲ್ಸ್ ಎಂತ ನೂಡಲ್ಸ್, ಇದನ್ನೇ ತಿನ್ನೋದು ಸಾವು. ಎಷ್ಟು ಹೇಳಿ 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 ಸಾಕಾಯ್ತು. ನೀನು ನೋಡಿ ಎಷ್ಟು ಜವಾಬ್ದಾರಿ ಉಂಟು ನಿನಗೆ. ಮನೆಯಿಂದ ಹೊರಗಡೆ ಬೇರೆ ಕಾಲಿಡೋದಿಲ್ಲ ನೀನು, ಮನೆಯಲ್ಲಿ ಮಾಡಿಕೊಂಡು ತಿಂತಾ ಇದ್ದಿ. ಎಲ್ಲರ್ಥ ಹೀಗೆ ಇರಬೇಕು. ನಾನು ನನ್ನ ಮಗನಿಗೆ ನಿನ್ನ ಎಕ್ಸಾಂಪಲ್ ಕೊಡ್ತೇನೆ, ನಿನ್ನನ್ನು ನೋಡಿ ಅದು ಕಲೀಲಿ ಅವನು. ಮನೆಯಲ್ಲೇ ತಿನ್ನಬೇಕು, ಮನೆಯಲ್ಲಿ ಮಾಡಿ ತಿನ್ನಬೇಕು ಅಂತ. ಥ್ಯಾಂಕ್ ಯು, ಭಯಂಕರ ಖುಷಿ ಆಯ್ತು ನನಗೆ ನಿನ್ನ ಹತ್ರ ಮಾತಾಡಿ, ಆಯ್ತಾ? ತುಂಬ ಖುಷಿ ಆಯ್ತು ನನಗೆ, ಸತ್ಯ. ನನಗೂ ಭಯಂಕರ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಮಗನಿಗೆ ಸಹ ಹೇಳಿ ಮನೆಯಲ್ಲೇ ತಿನ್ನಲಿಕ್ಕೆ. ಹೌದೌದು, ಸರಿ ಸರ್. ಹಾಗಾದರೆ ಬರುವ, ಹಾಗಾದರೆ ಬಾಯ್ 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 ಬಾಯ್. ಒಳ್ಳೆ ಹುಡುಗ. ಹೇಳಿ ಸರ್. ನಿಮ್ದು ಜೊಮ್ಯಾಟೊ ಪಾರ್ಸೆಲ್. ನೀವು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು, ಮನೆಯಲ್ಲೇ ತಿನ್ನುವ ನಾನು. ಕೊರೋನಾ ಅಂತ ಗೊತ್ತಾದ್ಮೇಲಿಂದ ನಾನು ಮನೆಯಿಂದ ಹೊರಗಡೆ ಕಾಲಿಡ್ತಾ ಇಲ್ಲ ಸರ್. ನಾನು ಮನೆಯಲ್ಲೇ ತಿಂತಾ ಇರೋದು ಸರ್, ಮನೆಯಿಂದ ಹೊರಗಡೆ ಹೋಗ್ತವೇ ಇಲ್ಲ. ನಾನೊಬ್ಬ ಜವಾಬ್ದಾರಿ ಅಂತ ಪ್ರಜೆ ಸರ್, ನೀವು ಹೀಗೆಲ್ಲ ಮಾತಾಡಬಾರ್ದು. ನಾನು ಯಾಕೆ ಹೊರಗಡೆ ತಿನ್ನಿ? ಈಗ ಕೊರೋನಾ ಟೈಮಲ್ವಾ?